ಇವತ್ತು ಸೇಡಂ ವಿಧಾನಸಭಾ ಕ್ಷೇತ್ರದ ಚಿಂಚೋಳಿ ತಾಲೂಕಿನಲ್ಲಿ ದ್ವೇಷದ ರಾಜಕಾರಣಕ್ಕೆ ಒಬ್ಬ ಪ್ರಾಮಾಣಿಕ ಹಿಂದೂ ಕಾರ್ಯಕರ್ತ ಬಲಿಯಾಗಿದ್ದಾನೆ. ನಿರಂತರವಾಗಿ ಅವರ ಮೇಲೆ ಅನ್ಯಾಯ ಅತ್ಯಾಚಾರ ದೌರ್ಜನ್ಯಗಳು ಬಿಜೆಪಿ ಕಾರ್ಯಕರ್ತ ಕೂಡ ಇದ್ದ. ಅವರಿಗೆ ಮೊನ್ನೆ ಅವ್ರ ಮಾಮನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಿದ್ದಾರೆ. ಅದಕ್ಕೆ ತಕ್ಷಣ ಪೊಲೀಸರು ಸ್ಪಂದನೆ ಮಾಡಿಲ್ಲ. ಆ ವ್ಯಕ್ತಿ ಇವತ್ತು ಸಾವು ಬದುಕಿನ ಮಧ್ಯೆ ಯುನೈಟೆಡ್ ಆಸ್ಪತ್ರೆಯಲ್ಲಿದ್ದಾನೆ. ಅದಕ್ಕೆ ಅವರ ಮಾಮನ ಮೇಲೆ ಆದಂಥ ಮಾರಣಾಂತಿಕ ಹಲ್ಲೆಯನ್ನು ಇಂದ ಅವನು ಜರಿಜರಿತನಾಗಿ ಇವತ್ತು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾನೆ. ಆತ್ಮಹತ್ಯೆ ಮಾಡ್ಕೋಬೇಕಾದ್ರೆ ಅವನು ಹೇಳಿದ್ದಿಷ್ಟೇ, ನನಗೆ ಕಾಂಗ್ರೆಸ್ಸು ಮತ್ತು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ರು ಹಿಂದೂ ಕಾರ್ಯಕರ್ತರ ಮೇಲೆ ಬಿಜೆಪಿ ಕಾರ್ಯಕರ್ತರ ಮೇಲೆ ಈ ರೀತಿಯ ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ. ನನ್ನ ಸಾವಿಗೆ ನೇರವಾಗಿ ಅವರೇ ಕಾರಣರು ಮತ್ತು ನನ್ನ ಸಾವೇ ಕೊನೆ ಆಗಬೇಕು. ಅದಕ್ಕಾಗಿ ರಾಜಕುಮಾರ್ ಪಾಟೀಲ್ರೇ ನೀವು ದನಿ ಎತ್ತಬೇಕು ಅಂತೇಳಿ ಒಂದು ವಾಯ್ಸ್ ಮೆಸೇಜನ್ನು ಹಲವಾರು ಗ್ರೂಪ್ಗಳಲ್ಲಿ ಅವನು ಹಾಕಿದ್ದಾನೆ. ಅದು ಇವತ್ತು ಅವರ ಸಾವಿನ ನಂತರ ಅದು ನಮ್ಗೆ ಕಂಡು ಬಂದಿದೆ. ಅದಕ್ಕೆ ನೇರವಾಗಿ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ರೇ ಆ ಒಂದು ಶಿವಕುಮಾರ್ ಪೂಜಾರಿ ಅವನ ಸಾವಿಗೆ ಕಾರಣ ಅಂತೇಳಿ ಇವತ್ತು ನಾವು ಅಂದ್ಕೊಂಡಿದ್ದೇವೆ. ಅದಕ್ಕೆ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು, ಇಲ್ಲ ಅಂತೇಳಿದರೆ ಮುಖ್ಯಮಂತ್ರಿಗಳು ಅವರನ್ನು ಸಂಪುಟದಿಂದ ವಜಾ ಮಾಡಬೇಕು, ಅವರನ್ನೇ ಮೊದಲನೇ ಆರೋಪಿಯಾಗಿ ಅವ್ರ ಮೇಲೆ FIR ಹಾಕಬೇಕು. ಒಂದು ವೇಳೆ FIR ಹಾಕದೇ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ಸೇಡಂ ಮತ್ತು ಕಲಬುರಗಿ ಬಂದ್ ಮಾಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತೇವೆ. ಇದಕ್ಕೂ ಅಲ್ಲದೇ ಹಲವಾರು ಕೇಸುಗಳು ಭಾರತೀಯ ಜನತಾ ಪಾರ್ಟಿ ಹಿಂದೂ ಕಾರ್ಯಕರ್ತರ ಮೇಲೆ ಕಾಂಗ್ರೆಸ್ ಪಾರ್ಟಿ ಆಡಳಿತಕ್ಕೆ ಬಂದ ಮೇಲೆ 16 ಕೇಸುಗಳನ್ನು ಹಾಕಿದ್ದಾರೆ. ಇದು ಇಲ್ಲಿರ್ತಕ್ಕಂಥ ಲಾ ಆ್ಯಂಡ್ ಆರ್ಡರು ಎಲ್ಲಿಗೆ ಕುಸಿದಿದೆ ಅಂತಕ್ಕಂಥದ್ದು. ಇಡೀ ಕಲಬುರಗಿ ಜಿಲ್ಲೆಯ ಜನತೆ ಭಯಭೀತರಾಗಿದ್ದಾರೆ. ಪೊಲೀಸನ್ನು ತಮ್ಮ ಮನಬಂದಂತೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಬಳಸ್ಕೊಳ್ತಾ ಇದೆ ಅಂತಕ್ಕಂಥದ್ದನ್ನು ಈ ಒಂದು ಸಂದರ್ಭದಲ್ಲಿ ಕಾಣುತ್ತೆ. ಮತ್ತು ಇವತ್ತೇನು ಅವರು ವಾಯ್ಸ್ ಮೆಸೇಜನ್ನು ಕಳಿಸಿದ್ದಾರೆ ಅವೆಲ್ಲವನ್ನು ಹಾಗೆ ಕಾಯ್ದಿಡಬೇಕು. ಮುಂದಿನ ಸಾಕ್ಷಿಗಳು ಸಾಕ್ಷ್ಯ ನಾಶ ಮಾಡ್ತಕ್ಕಂಥ ಕೆಲಸ ಕೂಡ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಯಾರೂ ಕೂಡ ಮಾಡಬಾರ್ದು ಅಂತಕ್ಕಂಥ ವಿನಂತಿಯನ್ನು ನಾನು ಕೊಡ್ತೇನೆ. ಮತ್ತು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ರು ನೈತಿಕ ಹೊಣೆ ಹೊತ್ತು ಇವತ್ತು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಅವರು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಹಿಂದುತ್ವದ ಪರವಾಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ಒಂದೇ ವೈಷಮ್ಯ ಕಾರಣಕ್ಕೆ ಒಬ್ಬ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಚಾಲು ಆಗಿದೆ, ನಮ್ಮ ಪರವಾಗಿ ಕೆಲಸ ಮಾಡಿಲ್ಲ ಅಂತೇಳಿ ಆ ಊರಿನ ಕಾಂಗ್ರೆಸ್ಸಿನ ಗುಂಡಾಗಳು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ರ ಚೇಲಾಗಳು ಹೋಗಿ ನರಸಪ್ಪ ಅನ್ನೋಂಥವ್ರನ್ನ ಹೊಲದಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಹಿಂದಿನಿಂದ ಹೋಗಿ ಅವರು ಸಾಯೋ ರೀತಿಯಲ್ಲಿ ಹೊಡೆದಿದ್ದಾರೆ. ಅವನು ಸಾವು ಬದುಕಿನ ಮಧ್ಯದಲ್ಲಿ ಇವತ್ತು ಆಸ್ಪತ್ರೆಯಲ್ಲಿದ್ದಾನೆ. ಅವರ ಅಳಿಯ ಇವತ್ತು ಅವನು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಈ ಘಟನೆಯನ್ನು ನೋಡಿ ಅವನಿಗೆ ಸಹಿಸ್ಕೊಳ್ಳಿಕ್ಕಾಗಿಲ್ಲ. ಹಾಗಾಗಿ ಇವತ್ತು ಅವನು ಆತ್ಮಹತ್ಯೆ ಮಾಡ್ಕೊಳ್ಬೇಕಾದ್ರೆ ಇವತ್ತು ಇದನ್ನು ಹೇಳಿದ್ದಾನೆ. ಮತ್ತು ಆತ್ಮಹತ್ಯೆ ಮಾಡಿಕೊಂಡಂಥ ಸ್ಥಳದಲ್ಲಿ ಇನ್ನೂ ಅವರೇನಾದರೂ ಡೆತ್ ನೋಟ್ ಕೂಡ ಬಿಟ್ಟು ಹೋಗಿರ್ಬೋದು ಅಂತ ನಮಗೆ ಅನಿಸುತ್ತೆ. ಶಿರೋಳಿ ಗ್ರಾಮದಲ್ಲಿ ಮಾಡ್ಕೊಂಡಿದ್ದಾನೆ. ಹ್ಯಾಂಗ್ ಮಾಡ್ಕೊಂಡಿದ್ದಾನೆ ಅವ್ರ ಮನೆಯಲ್ಲೇ ಮಾಡ್ಕೊಂಡಿದ್ದಾನೆ, ಹ್ಯಾಂಗ್ ಮಾಡ್ಕೊಂಡಿದ್ದಾನೆ ಅಂತ ಗೊತ್ತಾಗಿದೆ. ಅದಕ್ಕೆ ಪೊಲೀಸರು ಆ ಸ್ಥಳದಲ್ಲಿ ಹೋಗಿದ್ದಾರೆ, ಪಂಚನಾಮ ಎಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೆ ಅವನಿಗೆ ನ್ಯಾಯ ಸಿಗಬೇಕು. ತಕ್ಷಣ ಅವ್ರನ್ನ ಶರಣಪ್ರಕಾಶ್ ಪಾಟೀಲ್ರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಿಷ್ಪಕ್ಷಪಾತವಾದ ತನಿಖೆಗೆ ಅವಕಾಶ ಮಾಡಿಕೊಡಬೇಕು. ಮತ್ತು ಈ ಪ್ರಕರಣವನ್ನು COD ಅಥವಾ CBI ವಹಿಸಿಕೊಡಬೇಕು. ಯಾಕಂದರೆ ಪೊಲೀಸರು ಇವತ್ತು ಈ ಕಲಬುರಗಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಾರ್ಟಿಯ ಆಳು ಮಕ್ಕಳ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಮನೆ ಮಕ್ಕಳ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನ್ಯಾಯ ಬೇಕಾಗಿಲ್ಲ, ಸಂವಿಧಾನದ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ, ಇಲ್ಲಿರುವಂಥ ಸಚಿವರ ಆದೇಶದ ಮೇಲೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ಇದನ್ನು ನಿಷ್ಪಕ್ಷಪಾತವಾದಂಥ ತನಿಖೆ ಆಗಬೇಕು ಅಂತ ಹೇಳಿದರೆ ಇದು COD ಮತ್ತು ಅಥವಾ CBI ತನಿಖೆ ಆಗಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಅಲ್ಲ, ಇವತ್ತು ಅದು ನಡೀತಾ ಇದೆ, ಇನ್ನು ಸದ್ಯಕ್ಕೆ ಏನಾಗುತ್ತೆ ನೋಡಬೇಕು. ಸುಲಭಪೇಟ್ ಪೊಲೀಸ್ ಸ್ಟೇಷನ್ನಲ್ಲಿ ಆ ಕೇಸು ದಾಖಲಾಗ್ತಾ ಇದೆ. ಶರಣಪ್ರಕಾಶ್ ಪಾಟೀಲ್ ಹೆಸರು ಪ್ರಸ್ತಾಪ ಮಾಡಿದ್ದಾರೆ ಅಂದರೆ ಅವರಿಂದ ಅವನೇ ಮಾಡಿ ಇಲ್ಲ, ಅವನು ಸ್ವತಃ ಆತ ವಾಯ್ಸ್ ಮೆಸೇಜ್ ಮಾಡಿದ್ದಾನೆ. ವಾಯ್ಸ್ ಮೆಸೇಜ್ ಮಾಡಿ ಎಲ್ಲ ಗುಂಪುಗಳಿಗೆ ಅವ್ರ ಫ್ರೆಂಡ್ಸ್ಗಳಿಗೆ ಕಳಿಸಿದ್ದಾನೆ. ನಾನು ಅವ್ರದ್ದು ಕುಂಭವಿಗೆ ಅವರೇ ಕಾರಣ ಅಂತ 4 ಬಾರಿ ಹೇಳಿದ್ದಾರೆ. ಶರಣಪ್ರಕಾಶ್ ಪಾಟೀಲ್ರೇ ಕಾರಣ ನೇರವಾಗಿ ಅನ್ನೋಂಥದ್ದನ್ನು ಹೇಳಿದ್ದಾನೆ.
ಮತ್ತು ಮನಸ್ಸಿಗೆ ನೋವಾಗಿದೆ. ಯಾಕೆ ಅಂತ ಹೇಳಿದ್ರೆ ಬಿಜೆಪಿ ಮತ್ತು ಹಿಂದುತ್ವದ ಪರವಾಗಿ ಯಾರು ಕೂಡ ಮಾತಾಡಬಾರ್ದು, ಮಾತೆತ್ತಿದವ್ರನ್ನೆಲ್ಲ ಮುಗಿಸೋ ಕೆಲಸ ಶರಣ್ ಪ್ರಕಾಶ್ ಮಾಡ್ತಾ ಇದ್ದಾರೆ ಅನ್ನೋಂಥದ್ದನ್ನು ಅವನು ಹೇಳಿದ್ದಾನೆ ಆ ವಿಡಿಯೋನಲ್ಲಿ. ಮತ್ತು ಇದೇ ಸಾವು ಕೊನೆ ಆಗಬೇಕು, ಅದ್ರ ಬಗ್ಗೆ ದನಿ ಎತ್ತಬೇಕು ರಾಜಕುಮಾರ್ ಪಾಟೀಲ್ ಅಂತೂ ಹೇಳಿದ್ದಾನೆ. ನಿಮ್ಮ ಕ್ಷೇತ್ರದಲ್ಲಿ ಆ ರೀತಿ ಕಂಡು ಬರ್ತಾ ಇದೆಯಾ? ಕಂಡು ಬರ್ತಾ ಇದೆ. ಈಗಾಗಲೇ ಐದಾರು ಆ ರೀತಿಯ ಘಟನೆಗಳು ನಡೆದಿದೆ, ಸುಳ್ಳು ಪೋಸ್ಕೋ ಪ್ರಕರಣಗಳು, ಸುಳ್ಳು ಅಟೆಂಪ್ಟ್ ಟು ಮರ್ಡರ್ ಕೇಸ್, ಸುಳ್ಳು ಜಾತಿ ನಿಂದನೆ ಪ್ರಕರಣಗಳು. ಅವ್ರ ಕಾರ್ಯಕರ್ತರು ಜಗಳ ಆಡಿ ಅವ್ರು ಮಾಡಿ ಅವ್ರು ಬಚಾವ್ ಆಗಲಿಕ್ಕೆ ಅವ್ರು ಮಾಡೋ ಕೆಲಸ ಕೇಸ್ಗಳು ಇದೆಲ್ಲ. ಅದಕ್ಕೆ ಆ ಎಫ್ ಐ ಆರ್ ಕಾಪಿನೂ ಕೂಡ ನಾನು ನಿಮ್ಗೆ ಹಾಕ್ತೇನೆ, ಆ ಎಫ್ ಐ ಆರ್ ಕಾಪಿಗಳು ಕೂಡ ತಾವು ಹಾಕ್ಬೋದು ಬೇಕಿದ್ರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.